ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕು ಸರ್? ಪ್ರಧಾನಮಂತ್ರಿ ನಮ್ಮ ಕಾಂಗ್ರೆಸ್ದೇ ಬರ್ಬೇಕು. ಯಾರಾದರೂ ರಾಹುಲ್ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿನೇ ಬರಬೇಕು ನಮ್ಮ ಪ್ರಕಾರ. ಯಾಕೆಂದರೆ ಈಗ ಇರೋ ಪರಿಸ್ಥಿತಿ ನೋಡಿದರೆ ಬಡವರಿಗೆ ಏನು ಸಹಾಯ ಆಗ್ತಾ ಇಲ್ಲ, ಬರೀ ಇನ್ಕಮಿಂಗ್ ಗೌರ್ಮೆಂಟೇ ಆಗೈತೆ, ಔಟ್ಗೋಯಿಂಗ್ ಗೌರ್ಮೆಂಟ್ ಯಾವುದೂ ಇಲ್ಲ. ಈಗ ಇರೋ ಪ್ರಕಾರ ನೋಡಿದರೆ ಕಾಂಗ್ರೆಸ್ ಬಂದರೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಪ್ರೆಸೆಂಟಾಗಿ ನರೇಂದ್ರ ಮೋದಿ ಅವರಿದ್ದಾರೆ, ಅವರ ಆಡಳಿತ ಹೇಗಿದೆ ಸರ್? ಅವ್ರದ್ದು ಏನೂ ಇಲ್ಲ, ಅವ್ರದ್ದು ಅವ್ರ ಜಾಗದಲ್ಲಿ ಅವ್ರು ಚೆನ್ನಾಗವ್ರೆ. ಆದರೆ ಸೆಂಟ್ರಲ್ಲಿ ಅವರೇ, ಸ್ಟೇಟ್ ಬಗ್ಗೆ ನೋಡಿದ್ರೆ ಏನೂ ಇಲ್ಲ. ಇಲ್ಲಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಇರಲಿ ನೋಡಿ, ನಮ್ಮ ಆಟೋ ಡಿಪಾರ್ಟ್ಮೆಂಟ್ಗೆ ಯಾರು ಸಹಾಯ ಮಾಡ್ತವ್ರೆ? ಯಾವುದೂ ಇಲ್ಲ. ಹೇಳ್ತಾವ್ರೆ ಅವರು ಅಂದರೆ ಸೆಂಟ್ರಲಲ್ಲಿ ಕೂತ್ಕೊಂಡು, ನಾವು ಇದು ಮಾಡ್ತಾ ಇದ್ದೀನಿ ಅದು ಮಾಡ್ತಾ ಇದ್ದೀನಿ ಬಡವರಿಗೆ ಅಂದ್ಬಿಟ್ಟು. ಆದರೆ ಬಡವರಿಗೆ ಏನು ಸಿಕ್ಕೋದೇ ಇಲ್ಲ ಅಲ್ಲಿ. ಆಫೀಸ್ಗಳು ಐತೆ ಹೋದ್ರೂ ಏನು ಲಾಭ ಇಲ್ಲ ಅಲ್ಲಿ. ಯಾವ್ದಾರು ಏನೇನೋ ಕೇಳ್ತಾರೆ, ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಳೆದು, ಹಂಗೆ ಹೇಳ್ತಾವ್ರೆ. ಯಾವುದು ಆಗೋದಿಲ್ಲ ಅಲ್ಲಿ. ಸರ್, ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರದ್ದು ಬಗ್ಗೆ ನಾನು ಹೇಳಕ್ಕೆ ಏನೂ ಆಗಲ್ಲ ಅಲ್ಲಿ. ಯಾಕೆಂದರೆ ಅವ್ರವ್ರದ್ದು ಅಭಿಪ್ರಾಯ ಅದು. ಅದು ನಮಗೆ ಸರ್ಕಾರದಿಂದ ಯಾವುದೂ ಇಲ್ಲ, ಯಾವ ಸರ್ಕಾರವೂ ಬರಲಿ ನಮಗೆ, ನಮಗೆ ಸರ್ಕಾರದಿಂದ ಏನೂ ಇಲ್ಲ. ಆದರೆ ಸರ್ಕಾರ ಯಾವ ಸರ್ಕಾರ ಬಂದರೂ ನಮಗೆ ಸಹಾಯ ಆಗಬೇಕಷ್ಟೇ, ಬೇರೆ ಏನಿಲ್ಲ. ಲೋಕಸಭೆ ಎಲೆಕ್ಷನ್ಗೆ ಜೆ ಡಿ ಎಸ್ ಬಿಜೆಪಿನ ಸಪೋರ್ಟ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಜೆ ಡಿ ಎಫ್ ಸಪೋರ್ಟ್ ಅಂದರೆ ಈಗ ಯಾವುದಾದ್ರೂ ಪಕ್ಷ ಇರಲಿ, ಒಂದು 4 ಜನ ಇದ್ರೂ ಇರಬೇಕು. 4 ಜನದಲ್ಲಿ ಒಬ್ರಿಗೆ ನಾವು ಬಿಡ್ಬಿಟ್ಟು 3 ಜನ ಗೆಲ್ತೀನಿ ಅಂದರೆ ಆಗೋದಿಲ್ಲ. ಅದು 4 ಜನ ಒಟ್ಟಿಗೆ ನಿಂತ್ಕೊಂಡ್ರೆ ಏನಾದರೂ ಒಂದು ಆಗುತ್ತೆ. ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಜನಸಾಮಾನ್ಯ ಯೂಸ್ ಆಗ್ತಾ ಇದೆಯಾ? ಯಾವುದು ಸರ್? ಸದ್ಯಕ್ಕೆ ನನಗೆ ಏನು ಆಗಿಲ್ಲ, ಬೇರೆಯವ್ರಿಗೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಅದು ಆದರೆ ನೋಡ್ತಾ ಇದ್ದೀನಿ ಎಲ್ಲರಿಗೆ ಇದಾಗೈತೆ ಅದಾಗೈತೆ ಹೇಳ್ತಾವ್ರೆ. ಆದರೆ ಅದ್ರದ್ದು ಬಗ್ಗೆ ನನಗೆ ಅಷ್ಟು ಇದಿಲ್ಲ ಸರ್. ಕೆಲವರು ಚಾಲಕರು ಮತ್ತು ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಬಸ್ ಫ್ರೀ ಬಿಟ್ಟಾಗಿಂದ ನಮ್ಮ ಜೀವನ ಸ್ವಲ್ಪ ಕಷ್ಟ ಆಗಿದೆ, ದುಡಿಮೆ ಆಗ್ತಾ ಇಲ್ಲ ಅಂತ. ಸರ್, ಅದ್ರದ್ದು ಬಗ್ಗೆ ನೋಡೋಕೆ ಹೋದರೆ ಆಟೋದರಲ್ಲಿ ಹೋಗೋರು ಮನುಷ್ಯ ಬಂದುಬಿಟ್ಟು ಬಸ್ಸಲ್ಲಿ ಹೋಗಲ್ಲ, ಬಸ್ಸವರು ಹೋಗೋರು ಆಟೋದಲ್ಲಿ ಬರಲ್ಲ. ಯಾವುದಾದ್ರೂ ಒಂದು ಸತಿ ಬರ್ತಾರೆ ಆಟೋದಲ್ಲಿ ಬಸ್ಸಲ್ಲಿ ಹೋಗೋರು, ಅದರಿಂದ ನಮಗೆ ಏನು ಇದಿರಲ್ಲ ಸರ್.